ಇಂದಿನ ವಿಡಿಯೋದಲ್ಲಿ ಅಡುಗೆ ಮನೆಗೆ ಉಪಯುಕ್ತವಾದಂತಹ 10 ಅದ್ಭುತ ಟಿಪ್ಸ್ಗಳನ್ನು ನೋಡೋಣ. ಈ 10 ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ, ನಿಮಗೂ ಯೂಸ್ಫುಲ್ ಆಗಬಹುದು. ಟಿಪ್ ನಂಬರ್ 1, ಸಕ್ಕರೆಯನ್ನು ಮನೆಯಲ್ಲಿ ಸ್ಟೋರ್ ಮಾಡುವಾಗ ಇದಕ್ಕೆ ಸ್ವಲ್ಪ ಲವಂಗವನ್ನು ಸೇರಿಸಿ ಸ್ಟೋರ್ ಮಾಡಿದರೆ ಆ ಸಕ್ಕರೆಗೆ ಇರುವೆಗಳು ಬರುವುದಿಲ್ಲ. ಟಿಪ್ ನಂಬರ್ 2, ಮಾರ್ಕೆಟ್ನಿಂದ ಕರಿಬೇವು ಸೊಪ್ಪನ್ನು ತಂದಾಗ ಅದನ್ನು ಬಿಡಿಸಿ ನ್ಯೂಸ್ ಪೇಪರ್ನಲ್ಲಿ ಸುತ್ತಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ ಅಂದರೂ ಕರಿಬೇವು ಒಂದು ವಾರದವರೆಗೂ ಕೆಡದೆ ಫ್ರೆಶ್ ಆಗಿ ಇರುತ್ತದೆ. ಟಿಪ್ ನಂಬರ್ 3, ಹಾಲು ಕಾಯಿಸುವಾಗ ಆ ಪಾತ್ರೆಗೆ ಒಂದು ಚಮಚ ಅಥವಾ ಸೌಟನ್ನು ಇಟ್ಟು ಕುದಿಯಲು ಬಿಟ್ಟರೆ ಹಾಲು ಉಕ್ಕುವುದಿಲ್ಲ. ಟಿಪ್ ನಂಬರ್ 4, ಕಾಫಿಗೆ ಒಂದು ಚಿಟಿಗೆ ಉಪ್ಪು ಹಾಕಿ ಕಲಸಿ ಕುಡಿದರೆ ಕಾಫಿಯ ರುಚಿ ಇನ್ನೂ ಹೆಚ್ಚಾಗುತ್ತದೆ. ಟಿಪ್ ನಂಬರ್ 5, ಆಲೂಗಡ್ಡೆ ಬೇಯಿಸಿದ ನೀರಿನಿಂದ ಬೆಳ್ಳಿ ಮತ್ತು ಇತರ ಪಾತ್ರೆಗಳನ್ನು ತೊಳೆದರೆ ತುಂಬಾ ಸ್ವಚ್ಛವಾಗುತ್ತವೆ. ಟಿಪ್ ನಂಬರ್ 6, ರೇಷನ್ ಅಕ್ಕಿಯಿಂದ ಅನ್ನ ಮಾಡುವಾಗ ಅಕ್ಕಿಯನ್ನು ಸ್ವಲ್ಪ ಹುರಿದ ನಂತರ ಅನ್ನ ಮಾಡಲು ಇಡಿ. ಹೀಗೆ ಮಾಡಿದರೆ ಅನ್ನ ಉದುರುದುರಾಗುತ್ತದೆ. ಟಿಪ್ ನಂಬರ್ 7, ಸಾಂಬಾರ್ ಅಥವಾ ರಸಂನಲ್ಲಿ ಉಪ್ಪು ಹೆಚ್ಚಾದರೆ ಕಬ್ಬಿಣದ ಸೌಟನ್ನು ಒಲೆಯ ಮೇಲಿಟ್ಟು ಅದು ಕೆಂಪಗೆ ಕಾದ ಮೇಲೆ ಸಾಂಬಾರ್ ಅಥವಾ ರಸಂನಲ್ಲಿ ಅದ್ದಿದರೆ ಉಪ್ಪು ಕಡಿಮೆಯಾಗುತ್ತದೆ. ಟಿಪ್ ನಂಬರ್ 8, ಟೀ ಮಾಡುವಾಗ ಕೊನೆಗೆ ಸಕ್ಕರೆಯನ್ನು ಹಾಕುವುದರಿಂದ ಟೀಯ ರುಚಿ ಅದ್ಭುತವಾಗಿರುತ್ತದೆ. ಟಿಪ್ ನಂಬರ್ 9, ಹಪ್ಪಳ ಸಂಡಿಗೆಯನ್ನು ಫ್ರೈ ಮಾಡಿದಾಗ ಜಾಸ್ತಿ ಎಣ್ಣೆ ಹಿಡಿಯುತ್ತಾ? ಹಾಗಾದರೆ ಎಣ್ಣೆಗೆ 1 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿ ಹಪ್ಪಳ ಸಂಡಿಗೆಗಳನ್ನು ಕರೆಯಿರಿ. ಆಗ ಎಣ್ಣೆ ಹಿಡಿಯದೆ ಪರ್ಫೆಕ್ಟಾಗಿ ಬರುತ್ತವೆ. ಈಗ ಕೊನೆಯದಾಗಿ ಟಿಪ್ ನಂಬರ್ 10, ನಿಮ್ಮ ಮನೆಯಲ್ಲಿ ಡಬ್ಬದಲ್ಲಿ ಉಪ್ಪನ್ನು ಸ್ಟೋರ್ ಮಾಡಿದರೂ ಅದು ನೀರು ಬಿಡುತ್ತಾ? ಹಾಗಾದರೆ ಆ ಡಬ್ಬಿಗೆ 2 ಒಣಮೆಣಸಿನಕಾಯಿಯನ್ನು ಹಾಕಿ ಸ್ಟೋರ್ ಮಾಡಿ. ಉಪ್ಪು ನೀರು ಬಿಡದೆ ಫ್ರೆಶ್ ಆಗಿ ಚೆನ್ನಾಗಿ ಇರುತ್ತದೆ. ಈ ಅದ್ಭುತವಾದ ಟಿಪ್ಸ್ಗಳು ನಿಮಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇನ್ನೂ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.